ಗುರು ಬಾಂಧವರಿಗೆ ಎಲ್ಲರಿಗೂ ಎರಡನೇ ಸಂದದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಡೊಳ್ಳಿನ ಹಾಡಿಕೆ ಮೇಲೆ ಬಹಳ ಲಕ್ಷ್ಯ ಕೊಟ್ಟು ಕೂತಂತ ತಮ್ಮೆಲ್ಲರಿಗೂ ಮರಡಿ ಸಿದ್ದೇಶ್ವರ ಅನಂತಾನಂತವಾಗಿ ನಿಮ್ಮ ಇಚ್ಛಿತ ಬೇಡಿಕೆಗಳನ್ನು ಈಡೇರಿಸಲಂತೇಳಿ ಆ ಭಗವಂತನಲ್ಲಿ ಬೇಡಿಕೊಂಡು ನಮ್ಮ ಕಲಾವಂತರು ನಮ್ಮ ಜೊತೆ ಹಾಡುವಂತ ಬಸವನ ಸಂಗೋಗಿಯ ಮೇಳದಲ್ಲಿ ಮಾತಾಡುವಂತ ಗೌಡರಪ್ಪ ಅವರು ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದಿಟ್ರು. ಕಾಲಜ್ಞಾನದ ಬಗ್ಗೆ ಮಾತಾಡಿದರು. ಹೌದು, ಈ ರೀತಿ ಹಿಂಗೆ ಕಾಲಜ್ಞಾನ ಹೇಳಿ ಹೋದಂತ ಮಹಾತ್ಮರ ಬಗ್ಗೆ ಮಾತು ಹೇಳಿ ಹೇಳಿ ಮುಂದೆ ಕೆಲವೊಂದು ಮಾತುಗಳನ್ನ ಬಳಕೆ ಮಾಡಿ ನಾನು ಮಹಾರಾಷ್ಟ್ರದವನು, ನಾನು ಓದುವುದು ಮರಾಠಿ, ಬರೆಯುವುದು ಮರಾಠಿ, ನಮ್ಮ ಭಾಷೆಯಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವ, ಅದನ್ನ ನೀವೆಲ್ಲ ಸ್ವೀಕಾರ ಮಾಡ್ಕೋಬೇಕಂತೇಳಿ ಹೇಳಿದರು. ಕ್ಷಮೆ ಕೇಳ್ಕೊಂಡ್ರಿ, ಸರಿ ಅದ, ಅದು ಇದೇನ್ ತಪ್ಪಲ್ರಿ? ಹೌದಲ್ಲ, ಸಗ್ಗಬಾರ್ದವ್ರು ಬೇರೆ ಅಂದ್ರಿ. ಏನಂದ್ರೆ ಅವರು ಶಿವಕಾರ ಮಾಡೋದು ಮಾತ್ರ ಕರ್ನಾಟಕ ಇರ್ಲಿ, ಅವರು ಶಿವಕಾರ ಮಾಡೋದ್ರಲ್ಲಿ ತಿನ್ನೋದು ಅಂದ್ಬಿಟ್ರೆ ಸುಮಾರು 30 ವರ್ಷಗಳವರೆಗೆ 30-35 ವರ್ಷಗಳವರೆಗೆ ಈ ಸತ್ಸಂಗದಲ್ಲಿ ಸೇವಾ ಮಾಡ್ತಾರ. ಅದು ಕನ್ನಡ ಹಾಡ ಹಾಡ್ತಾರ, ಕನ್ನಡ ಸಾಹಿತ್ಯನ ಬಳಕೆ ಮಾಡ್ತಾರ ಮಾಡ್ತಾರ. ನಮಗ 2-3 ವರ್ಷ ಅಥವಾ 4 ವರ್ಷ ನಮ್ಮ ಜೊತೆ ಈ ನೀವಿನ ನಮ್ಮ ಸಮೀಪಿದ್ದೀರಿ. ಮಹಾರಾಷ್ಟ್ರದಲ್ಲಿ ಜತ್ತ ತಾಲೂಕ ಮತ್ತು ಅಕ್ಕಲಗೋಡು ತಾಲೂಕ ಶುದ್ಧ ಕನ್ನಡ ಮಾತಾಡ್ತಾರ, ಅದ ಕನ್ನಡ ಶಾಲೆಗಳದಾವ, ಅದಾವ ಕನ್ನಡ ಕಾಲೇಜುಗಳದಾವ, ಅದಾವ. ನೀವು ಮಾತಾಡ್ದೇನು ಬಹಳ ಸರಳದ. ನಮ್ಮ ಜೊತೆ ಈ ಹಾಡ್ತದಲ್ಲ ಹುಡುಗ ಸೋಲಾಪುರ ಕೊಲ್ಲಾಪುರ ಜಿಲ್ಲೆಯ ಸಿರೋಳ ತಾಲೂಕದ ಅಬ್ದುಲ್ ಲಾಟು, ಬಹುತೇಕ ಕನ್ನಡನ ಕಳ ಗೊತ್ತಿಲ್ಲ ಅವನಿಗೆ. ಇಲ್ಲ ಇಲ್ಲ, ಇವತ್ತು ಹಾಡಿಕೆ ಈಗಾದ್ರೆ ನಿಮ್ಮ ಜೋಡಿ ಮಾತಾಡ್ಬೇಕಾದ್ರೆ ನೀವೇನ್ರಿ ಮಾತಾಡ್ದ, ಅವ ಏನ್ರಿ ಮಾತಾಡ್ತಾನು? ಇಲ್ಲಾಂದ್ರೆ ನೀವೇನ್ರಿ ಮಾತಾಡ್ದ, ಅವ ಏನ್ರಿ ಮಾತಾಡ್ತಾನು? ಕನ್ನಡ ಬರೋದಿಲ್ಲ ಅಂತ ಅಂತವನಿಗೆ ಆ ಬೀರದೇವರು ಸುದ್ದ ಮಾಡ್ಯಾನ. ನೀವ್ಯಾಕೆ ಸುದ್ದ ಆಗಲ್ಲ ಗಿರಿ ಗೌಡ್ರ? ಸುದ್ದತಿರಿ ನಮ್ಮ ಸಂಘಕ್ಕೆ ಗೌಡ್ರ ಕೇಳ್ತೇವೆ ನಾವು. ಮನುಷ್ಯ ನೀವು 35 ವರ್ಷ ಅದು ಮತ್ತೆ ನಿಮ್ಮ ಸನಿಹಿತವರು ಯಾರು ಯಾರು? ಅದಕ್ಕೆ ನನಗೇನಿಸ್ತು, ಉಣ್ಣಿ ಕೆತ್ತಲೊಳಿದ್ದು ಉಣ್ಣದು ನೊರೆ ಹಾಲು, ಉಣ್ಣಿ ಕೆತ್ತಲೊಳಿದ್ದು ಉಣ್ಣದು ನೊರೆ ಹಾಲು, ಪುಣ್ಯಕ್ಕೆ ಲಕ್ಷ್ಮೀ ಜಯಿಸುದ ಮರ್ತದಲ್ಲಿ ಉಣ್ಣದವರುಂಟು ಅಂತ ಹೇಳ್ತಾರೆ ಮಾತ್ರ. ಹೌದು ಹೌದು, ಬಸವನ ಸಂಗೋಗಿಯ ಪೂಜರು ಮಗ್ಲಿಗದಾರ ಅದಾರ, ನೀವು ಅವರ ಜೊತೆ ಇದ್ದೀರಿ. ನೀವ್ ಯಾಕೆ ಸುಧಾರಣೆ ಆಗ್ಲಿಲ್ಲ, ಏನು ಕೊರತೆ ಬಿತ್ತು? ನಾಳೆ ವಿಚಾರ ಮಾಡ್ತಾರೆ ಹೋಗು ಮುಂದೆ. ಏನು ಏನಂದ್ರೆ ಅಂದ್ರೆ ಪ್ರಾಪಂಚಿಕದ ವಿಷಯದ ಮೇಲೆ ಮೋಹವನ್ನಿಟ್ಟು ಇದನ್ನ ಸುಬಲ ಹೆಂಗ್ ಮಾಡ್ಕೊತ ಬಂದು ಹಿಂಗ್ ಮಾತಾಡ್ಲಿಕ್ಕತ್ತೀರೋ? ಇಲ್ಲ, ನಾನು ಪರಿಪೂರ್ಣವಾದಂತ ವಿಶ್ವಾಸ ನಮ್ಮ ಮಹಾರಾಜರ ಮೇಲೆ ಇಟ್ಟಿದ್ರೆ ಏನು ಮುಂದೆ ಶುದ್ಧ ಮಾತಾಡ್ತೀನಿ ಅಂತ ಹೇಳ್ರಿ, ಅಂದ್ರೆ ನಾನು ಮುಂದೆ ಬಿಡ್ತೀನಿ. ಇಲ್ಲ ಇಲ್ಲ, ಹಿಂಗೆ ನೀವು 10 ವರ್ಷ ಹೇಳ್ಕೊತ ಹೋಗಿರಿ. ಅಲ್ಲ, ನೀರಿನ ಕಲ್ಲ ಹೊಳಿ ಒಳಗೆ ನೀರು ಹರಿದ್ರೆ ಕಲ್ಲು ಶುದ್ಧ ಆಗ್ತದೆ, ನೀವ್ ಯಾಕೆ ಶುದ್ಧ ಆಗಿಲ್ಲ? ಶುದ್ಧ ಆತವಲ್ಲ, ಯಾಕೆ ಶುದ್ಧ ಆಗಿಲ್ಲ? ಆಗಬೇಕು, ನಿಮ್ಮದು ಒಂದು ನಿದರ್ಶನ ಇರ್ಬೇಕನ್ನುವಂತ ಮಾತನ್ನು ಹೇಳಿ ಹೇಳಿ. ಅದಲ್ಲ ಬಬಲಾದವರ ಮಾತ ಅವರು ಬಳಕೆ ಮಾಡ್ಯಾರ ಅಂತ ಹೇಳಿ ನಾವು ಬಳಕೆ ಮಾಡಲು ಬೇಡ. ಬೇಡ್ರಿಪ್ಪ, ಬಬಲಾದೇವರ ಮಾತ ಹೆಂಗ ಗೊತ್ತನ್ನು ಹೆಂಗ್ರಿಪ್ಪ ಹಂಗ್ರಿ? ಸೀತೆ ಮನೆ ಹೊದಲು ಬಿತ್ತು ಬಬಲಾದ ಬಂದು ಹೊಡಿತಾರೆ ಮಕ್ಕಳೆಲ್ಲರೂ, ಬಾಟೆ ಹೊರತು
ಅವರ ಕಾಲಜ್ಞಾನ ಆಗ್ಯಾವ ಆಗ್ಯಾವ್ರಪ್ಪ ಇರ್ಲಿ ಅಮ್ಮನ್ ಬಂದು ಮತ್ತೆ ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ನೀವು ನೀವು ನಾವು ಮಹಾರಾಷ್ಟ್ರದವರು ನೀವು ಕರ್ನಾಟಕದವರು ಗೊತ್ತಿಲ್ಲ ಅಂದ್ರೆ ಇಲ್ಲ ಇರ್ಲಿ ನೀವು ಸಣ್ಣ ಹುಡುಗರ ಮೇಲೆ ಅಲ್ಲ ಅಲ್ಲಿ ಅವು ನೀವು ನೀವಲ್ಲಕ್ಕೆ ಹೋಗ್ಬೇಡ್ರಿ ನೀವು ವಿಶಾಲ ಮನೋಭಾವನೆ ಇರಬೇಕು ನಿಮ್ಮಲ್ಲೇ ದೊಡ್ಡ ನಾವೆಲ್ಲ ಒಂದ್ ಹೇಳ್ತಾರ ನಾವೆಲ್ಲ ಒಂದೇ ಅನ್ನುವ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಾಡಲಿ ನಾವೆಲ್ಲ ಒಂದೇ ಅನ್ನುವಂತ ಭಾವ ಮೂಡಲಿ ಮರಣ ಸಿದ್ದೇಶ್ವರ ಮಹಾಲಿಂಗರಾಯ ಅಮೋಘ ಸಿದ್ಧ ರೇವಣ ಸಿದ್ಧ ಶ್ಯಾಮಲಿಂಗ ನಂದು ನಿಂದು ಅನ್ನುವಂತ ಭೇದ ಅದನ್ನ ಕಡಿಗೆ ಮಾಡಲಿ ಅನ್ನುವಂತಹದ್ದು ನಾವೇನಾರೆ ಆ ತತ್ವ ಅಳವಡಿಸಿಕೊಂಡೇವಂದ್ರ ನೀವು 30 ವರ್ಷ ನಾ 42 ವರ್ಷ ಸೇವಾ ಮಾಡುದು ಸಾರ್ಥಕ ಅದು ಮಾಳಪ್ಪಗೆ ಮುಟ್ತದೆ ಅಮೋಘ ಸಿದ್ಧಿಗೆ ಮುಟ್ತದೆ ಮತ್ತಲ್ಲಿ ನಮ್ಮಲ್ಲಿ ಭೇದ ಇತ್ತಂದ್ರೆ ಅದು ಮುಟ್ಟುದಿಲ್ಲ ನೈ 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 ಬರುದಿಲ್ಲ ಅದು ಬರುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಮುಂದ ವಿಷಯ ಮಾತಾಡಿದ್ರು ಏನ್ ಮಾತಾಡಿದ್ರಿಪ್ಪ ವಿಷಯ ಮನುಷ್ಯ ಜನ್ಮ ಶ್ರೇಷ್ಠ ಏನು ಪ್ರಾಣಿ ಜನ್ಮ ಶ್ರೇಷ್ಠ ಶ್ರೇಷ್ಠ ಮಾಸ್ತರ್ ಬಹಳ ಹುಷಾರದಾರ ಅವರು ಅವರು ನಮ್ದು ಹಿಂಗ್ ಮಾಡ್ಬೇಕಂತ ಹೇಳಿ ಅಂತಾರ ಹಂಗೇನಲ್ಲ ಯಾರಿಗೇನು ಮಾಡುದಿಲ್ಲ ಮಾಡೇ ಇಲ್ರಿ ಮಾಡೋ ಮನುಷ್ಯನೂ ಅಲ್ಲ ಅಲ್ಲ ನಾನು ಧರ್ಮದ ದಾರಿ ಒಳಗೆ ಹಚ್ಚಿಡವನ ಧರ್ಮ ಬಿಟ್ಟು ಎಂದು ನಾ ಇಡುದಿಲ್ಲ ಅಂತ ಹೇಳಿ ನನಗೆಲ್ಲ ಬೈತಾರ ಮಂದಿ ಹೌದು ಶಿರಾಡೋಣ ಮಾಸ್ತರ್ ಬಹಳ ಎದ್ದದ ಮಗ ಬಹಳ ಎದ್ದಕ್ಕಿದ್ದಂಗ ಮಾತಾಡಿದ್ರು ಬೈತಾರ ಕಾರಣ ಇಟ್ಟ ನಾನು ಯಾರೇ ಇರ್ಲಿ ಧರ್ಮ ಬಿಟ್ಟು ತುಸು ಅಳಿಗಾಡ್ರೆ ಅದ್ರಾಗ ನಾ ಹೋಗುದಿಲ್ಲ ಎಂದ್ರೆ ಹೋಗುದಿಲ್ಲ ಇರ್ಲಿ ಅದನ್ನ ನಮ್ಮ ಬಗ್ಗೆ ಬಹಳ ಹೇಳುದು ಬೇಡ ಇನ್ನು ಮುಂದೆ ವಿಷಯ ಏನಾಗ್ಯದಂದ್ರೆ ಏನಾಗ್ಯದ್ರಿಪ್ಪ ಮನುಷ್ಯ ಜನ್ಮ ಮತ್ತು ಪ್ರಾಣಿ ಪಕ್ಷಿ ಜನ್ಮ ಅಂತ ಹೇಳಿ ಮಾತಾಡಿ ನಮ್ಮನ್ ಏನಾರೇ ವಿಷಯ ತಾವೇ ಇಲ್ಲಾರ್ದೆ ನಮಗಿಟ್ಟ ಮಾಸ್ತರ್ ಬಹಳ ಶಣೆ ಅದರ ಅದಕ್ಕೊಂದು ಯಾವ್ದಾರೆ ಹಿಂಗ ಹಿಡ್ಕೊಂಡು ಹಿಂಗ ಮಾಡ್ತಾರಂತ ಹಂಗಲ್ಲ ನಾನೇನು ನೀವು ಅಷ್ಟೇ ಅಲ್ಲಿಲ್ಲ ಮತ್ತೆ ನೀವು ಬಿಟ್ಟದನ್ನ ನಾವು ಹತ್ತು ಹೊಂಡುವರೆಗೂ ಹೆಚ್ಚು ಮಾಡ್ತೀನಿ ಅಂದ್ರೆ ನೀವು ನೋಡ್ರಿ ಇಷ್ಟು ಮಂದಿ ಹೇಳ್ಯಾರ ಅವರು ಮಾಸ್ತರ್ ಬಿಟ್ಟದ ವಿಷಯ ನಾ ಹಿಡ್ಕೊಂಡು ಹೆಚ್ಚು ಮಾಡ್ತೀನಿ ಅಂದ್ರೆ ಗೌಡ್ರ ಒಂದು ಮಾತು ಹೇಳ್ತೀನಿ ನಾನು ನಿಮ್ಗೆ ನಾನು ನಾನೆಂದು ರಾವಣನ ವಶ ಒಳಿದ ನೋಡ್ರಿ ಗೌಡ್ರ ನೋಡ್ರಿ ನಾನು ನಾನೆಂದು ರಾವಣನ ಹಾಳಾದ ಅದ ನೀನು ನೀನೆಂದು ವಿಭೀಷಣ ಲಂಕೆಯಳು ಸ್ಥಿರ ಜೀವಿಯಾದ ನಾನು ನಾನೆಂದು ಗರ್ವದಲ್ಲಿ ಮೆರೆಯಿದಿರು ನೀನು ನೀನೆಂದು ಶಿರಬಾಗು ಗುರುಬೇಕೆ ಅಂತ ಹೇಳಿ 12ನೇ ಶತಮಾನದಲ್ಲಿ ಆಗಿ ಹೋದಂತ ಅಕ್ಕಮಹಾದೇವಿ ಈ ಮಾತು ಬಳಕೆ ಮಾಡಾಳ ನಾವು ಈ ಲೋಕದೊಳಗೆ ಏನು ಅಲ್ಲ ನಾವು ಬಹಳ ಬಲ್ಲವರು ಅಂತ ಹೇಳಿ ನಮ್ಮ ತಲೆಯಾಗಿದ್ರ ಅದು ಅಲ್ಲ ಸುಳ್ಳದು ಸುಳ್ಳು ನಾವು ಒಂದು 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 ಕೂದಲು ಸಮಾನವಲ್ಲ ನಾವು ಅಲ್ಲ ಈ ಶಿವ ಯಾರಿಗೆ ಎಟ್ಟೆಟ್ಟು ಸಿಕ್ಕದ ಅಟ್ಟು ಮಾಡ್ಕೋತಗುನು ಮನುಷ್ಯ ಜನ್ಮ ಮತ್ತು ಪ್ರಾಣಿ ಜನ್ಮ ಮನುಷ್ಯ ಜನ್ಮನೇ ಈ ಜಗತ್ತಿನೊಳಗೆ ದೊಡ್ಡದದ ಮನುಷ್ಯ ಜನ್ಮನೇ ಶ್ರೇಷ್ಠದ ನೀವು ಹೊತ್ತು ಹೊಂಡಟ್ಟಿಗೆ ನೀವು ಹೆಚ್ಚು ಮಾಡ್ದಿತ್ರಿ ನಾ ಹೆಚ್ಚು ಮಾಡುದು ಅನ್ನೋಲ್ಲ ನನಗೆ ಬುದ್ಧಿ ಕೊಟ್ಟು ನಾ ಮಾತಾಡ್ತೀನಿ ದೈವ ಅದನ್ನ ಎಷ್ಟು ಒಪ್ಪುತ್ತದ ಇವ್ರು ಚಲೋ ಮಾತಾಡಿದ್ರು ಇವ್ರು ಚಲೋ ಮಾತಾಡಿದ್ರು ಅಂತ ಜಜ್ಮೆಂಟ್ ದೈವಕ್ಕೆ ಆಗುತ್ತೆ ನಮ್ಗೆ ಹೇಗಿಲ್ಲ ಇಲ್ಲ ಹೌದಲ್ಲ ಹೌದು ಮನುಷ್ಯ ಜನ್ಮನೇ ಶ್ರೇಷ್ಠದ ಈ ಜನ್ಮ ಹಲವು 6 ಹಿಂದೆ ಎಷ್ಟು ಜನ್ಮಗಳನ್ನ ಕಳೆದು ಸುಕೃತ ಜನ್ಮದಿಂದ ಬಹಳ ಪುಣ್ಯ ಮಾಡಿ ಪರಮಾತ್ಮ ನಿನಗೆ ಮನುಷ್ಯ ಜನ್ಮ ಕೊಟ್ಟಾನ ಕೊಟ್ಟಾನ ಸುಮ್ಮನೆ ಬಂದಿಲ್ಲ ಈ ಜನ್ಮ ಪ್ರಾಣಿ ಪಕ್ಷಿಗಳು ಅವ್ರ ಜನ್ಮ ಬೇರೆ ಅವು ಈ ಮನುಷ್ಯ ಜನ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಸಿಕ್ಕಾದ ಈ ಮನುಷ್ಯ ಜನ್ಮ ಜಗತ್ತಿನೊಳಗೆ ದೊಡ್ಡದದ ಆ ಮನುಷ್ಯ ಜನ್ಮ ಹೆಂಗ ದೊಡ್ಡದದ ಅಂದ್ರೆ ಹೆಂಗ್ರಿ ನೀನು ಮನಸ್ಸು ಮಾಡಿದ್ರ ಮಹಾತ್ಮನಾಗ್ತಿ ಮಹಾದೇವ ಆಗ್ತಿ ದೇವರಾಗ್ತಿ ಆಗ್ತಿ ಏನಾಗ್ತಿ ಏನ ಆಗಲಕ್ಕೂ ಈ ಮನುಷ್ಯ ಜನ್ಮದಾಗ ಬರ್ತದ ಬರ್ತದ ಆದ್ರೆ ಪ್ರಾಣಿ ಪಕ್ಷಿ ಜನ್ಮದಾಗ ಬರುದಿಲ್ಲ ಬರುದಿಲ್ಲ ನಾಯಿ ನಾಯಿ ಆಗಿ ಉಳಿತದ ಕತ್ತಿ ಕತ್ತಿ ಆಗಿ ಉಳಿತದ ಕೋಳಿ ಕೋಳಿ ಆಗಿ ಉಳಿತದ ಬೆಕ್ಕ ಬೆಕ್ಕಾಗಿ ಉಳಿತದ ಬೆಕ್ಕ ಬೆಕ್ಕಾಗಿ ಉಳಿತದ ಕುದುರೆ ಕುದುರೆ ಆಗಿ ಉಳಿತದ ಅದು ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ
ಅದು ಮುಕ್ತಾಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗ ಲಹುಗನರಿಗೆ ಮುಕ್ತಿ. ಮುಕ್ತಿ ಮನುಷ್ಯ ಜನ್ಮದ ಮುಕ್ತಿ ಮಾಡ್ಲಿಕ್ಕೆ ಸಾಧನದ. ಮನುಷ್ಯ ಜನ್ಮದಾಗ ಏನು ಬೇಕಾದನ್ನು ಮಾಡಲಿಕ್ಕೆ ಸಾಧ್ಯದ. ಅದನ್ನ ಹಿಂಗ ಮಾಡಿ ತೋರಿಸ್ಯಾರ. ಮರಣ ಸಿದ್ದೇಶ್ವರಿಗೆ ಇಷ್ಟೆಲ್ಲ ಕೋಟ್ಯಾನ ಗಟ್ಟಲೆ ಖರ್ಚು ಮಾಡಿ ಗುಡಿ ಕಟ್ಲಕ್ಕ ತರಂದ್ರ ಮರಡಿ ಸಿದ್ದೇಶ್ವರ ಏನು ಮಾಡ್ಯಾನ ಅನ್ನೋದನ್ನ ಆ ಮನುಷ್ಯರಿಗೆ ಗೊತ್ತು. ಅವರಿಗೆ ಗೊತ್ತಿರಪ್ಪ. ಅದು ಮಾನವ ರೂಪವನ್ನು ಧಾರಣ ಮಾಡಿಕೊಂಡು ಈ ಭವಿಗೆ ಬಂದಂತ ಅಮಾಗ ಸಿದ್ಧ ಮಾಲಿಂಗ್ರಹಯ ಅಂತ ಅವರು ಮನುಷ್ಯರಾಗಿ ದೇವರ ಆಗ್ಯಾರಕ್ಕೆ ಕಾರಣನೇ ಇದು. ಹೌದು, ಮನುಷ್ಯ ಜನ್ಮಕ್ಕೆ ಸಾಧನೆಗಳದವ. ಮನುಷ್ಯ ಜನ್ಮ ಮುಕ್ತಿ ಆಗಲಿಕ್ಕೆ ದಾರದ. ಮನುಷ್ಯ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ. ಹುಚ್ಚಪ್ಪಗಳಿರ. ಹೌದು, ಪ್ರತಿ ಆದಿ ಶಾಸ್ತ್ರ ಪುರಾಣಗಳ ಸಹಿತ ಈ ಮನುಷ್ಯ ಜನ್ಮ ಮಾಡಿಟ್ಟದ. ಮನುಷ್ಯ ಜನ್ಮದಿಂದಲೇ ಇದು ಎಲ್ಲ ನಡೆದದ ಅನ್ನುವಂತ ವಾದ ನಮ್ಮದದ. ಹೌದು, ನಿಮ್ಮದು ಪ್ರಾಣಿ ಪಕ್ಷಿ ಜನ್ಮಗಳು ಎಲ್ಲೆಲ್ಲಿ ಏನು ಗುಡಿ ಕಟ್ಕೊಂಡವ, ಎಲ್ಲೆಲ್ಲಿ ಏನು ಜಾತ್ರಿ ಮಾಡ್ಕೊಂಡವ, ಮಾಡ್ಕೊಂಡು ಯಾರ್ಯಾರಿಗೆ ಮುಟ್ಟಾಸ ಬಂದದ. ಬಂದದ ಹಾಲು ಮುಗಿದೊಳಗೆ ಪ್ರತಿ ದೀಪಾವಳಿ ಅಮಾವಾಸ್ಯೆಗೊಮ್ಮ ಮಾನವ ದೇಹವನ್ನ ಧಾರಣ ಮಾಡಿ ಬಂದು ಗುರು ಸೇವೆ ಮಾಡಿದಂತ ಮಾಲಿಂಗರಾಯ ದೇವರಾಗಿ ಕೋಟಿ ಕೋಟಿ ಜನ ದೀಪಾವಳಿಗೆ ಬರ್ತಿದ್ದು. ಮನುಷ್ಯ ಜನ್ಮದ ಸಫಲತೆ ಇದು, ಮನುಷ್ಯ ಜನ್ಮದ ಸಾರ್ಥಕತೆ ಇದು, ಮನುಷ್ಯನು ಬದುಕಿದ ದಾರಿ ಇದು. ಮುಮ್ಮೆಟ್ಟು ಕುಟ್ಟದ ಅಂದ್ರೆ ಹೇಳ್ರಿಪ್ಪ, ಮುಮ್ಮೆಟ್ಟು ಕುಟ್ಟದ ಅದು ಮುಂದಿನ ಸಂಧಿ ಹೇಳುದು. ಈಗ ಬೇಡದ. ಹೌದು, ಮುಂದಿನ ಸಂಧಿ ಹೇಳುದು. ಅದಕ್ಕೆ ಹೇಳಿಲ್ಲ ಬೇಡ. ಮಾತುಗಳು ಹಿತವಾಗಿರಬೇಕು, ಮಾತುಗಳು ಹಿತವಾಗಿರಬೇಕು. ಒಂದೊಂದು ಉದಾಹರಣೆಗಳನ್ನ ಅದಕ್ಕೆ ಕೊಡ್ಲಿಕ್ಕೆ ಮಾತಾಡ್ಕೋತ ಹೋಗುನು, ಹೆಚ್ಚಿಗೆ ಮಾತಾಡೋನು ಬೇಡ ಅನ್ನುವಂತ ಮಾತನ್ನ ಹೇಳಿ. ಆ ಮನುಷ್ಯ ಜನ್ಮದಾಗ ಬಹಳ ಅದನ್ನ ಅಳತೆ ಇಲ್ಲದ ಕೆಲಸ ಆಗ್ಯಾವ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನು ಬಹಳ ಮಾತಾಡೋರು. ಇನ್ನೊಂದು ಹೇಳಿದ್ರೆ ಗೌಡ್ರು ಏನ್ ಹೇಳಿದ್ರಪ್ಪ, ಹನ್ನೊಂದ್ರ ಮೇಲೆ ಇನ್ನೊಂದು. ಹಿಂಗ ಅಂದವರು ಯಾರು ಯಾರು ಎಲ್ಲ ಹೇಳಿದ್ರು ಅನ್ನುವಂತ ಮಾತನ್ನ, ಹನ್ನೊಂದರ ಮೇಲೆ ಇನ್ನೊಂದು ಅನ್ನುವಂತ ಮಾತನ್ನ. ಇದು ಯಾವ ಇದು ಇದು ಒಂದು ಗಾದೆ ಇದೆ. ಇದು ಒಂದು ಗಾದೆ ಮಾತಿದು. ಈಗ ಪ್ರತಿಯೊಂದು ಜೀವನದ ಹೇಳ್ತಾರ, ಕಷ್ಟ ಬಂತ ಅಂತ ಹೇಳಿ ಹಿರಿಯರು ಹೇಳ್ತಾರ ಅನುಭವದ ಮಾತ. ಏ ಮಗನ ಎಟ್ಲ ಹೋಗ್ಯಾದ, ತುಸು ಉಳದ, ತುಸು ಉಳದಾದ, ಯಾಕೆ ಗದ್ಲ ಮಾಡ್ತಿ, ಯಾಕೆ ಗದ್ಲ ಮಾಡ್ತಿ, ತಾಳ್ಕ ತಾಳ್ಕೊಂಡಿದ್ರ ಇದನ್ನ ಕಡಿಗೆ ಹಾಕ್ತಿ, ತಾಳ್ಕೊಳ್ಳಿಲ್ಲ ಅಂದ್ರೆ ರಾಡಿಯಾಗಿ ಬೆಳಿತಂತ. ಬಾಳ ಮಾಡ ಅದಕ್ಕೆ ಅಂತ ನೋಡ್, ಹನ್ನೊಂದೆಲ್ಲ ಮುಗದವ, ಇನ್ನೊಂದು ಉಳಿದವ, ಯಾಕೆ ಒದ್ದಾಡ್ಲಿಕ್ಕೆ ಹತ್ತಿದ್ರ ರಾಡಿಯಾಗ. ಗೊತ್ತಿಲ್ಲ, ಆದ್ರೆ ಇದು ಗಾದೆ ಮಾತು. ಇದಕ್ಕೆ ಇಂಥವ್ರ ಹಿಂಗಂದಾರ, ಇಂಥಲ್ಲ ಹಿಂಗ ಶಾಸ್ತ್ರದೊಳಗೆ ಬರ್ದದ್ರಿ ಸರ, ಇದು ಹಿಂಗಂತಂದ್ರೆ ಇದು ಗಾದೆ. ಇನ್ನ ಶಾಸ್ತ್ರದೊಳಗೆ ಅಂದ್ರೆ ಬಬಲಾದೇವ್ರ ಗದ್ದಿಗೆ ಹನ್ನೊಂದರ ಮುಂದೆ ಇನ್ನೊಂದಿಲ್ಲ ಅಂದ್ರ ಅವರು. ಹನ್ನೊಂದರ ಮುಂದೆ ಇನ್ನೊಂದು ಇಲ್ಲ. ಇಲ್ಲ ಕರೆ, ಇದನ್ನು ಅಂದವರು ಮನುಷ್ಯರೇ ಅಲ್ರಿ, ಇದು ಅಂದವರು ಎಲ್ಲ ಮನುಷ್ಯರೇ. ಇದನ್ನವ್ರು ನೈ ಇಲ್ಲ. ಹೌದು, ಇದನ್ನೆಲ್ಲ ಇದು ಒಂದು ಗಾದೆ. ಆನೆಲ್ಲ ಹೋಗ್ಯದ, ಬಾಲ್ ಉಳಿದದ, ಅದಕ್ಕೆ ಕೋಮಕನ ಅಂತ ಅಂದ್ರೆ ಅದು ನೀನು ತಾಳು, ತಾಳಿಕೊಂಡು ಹೋದ್ರೆ ಬಾಳ್ತಿಲ್ಲಕ್ಕೆ ಜ್ಞಾನಿಗಳು ತತ್ವದರ್ಶಿಗಳು ತತ್ವವನ್ನು ಬಲ್ಲವರು ಇಂತ ಮಾತುಗಳನ್ನು ಬರ್ದಿಟ್ಟರು. ಸಾಸಿವೆಟ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಹೌದು, ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ, ಕಪ್ಪು ಡೊಂಕ ಆದ್ರೆ ಸಿಹಿ ಡೊಂಕೆ. ಇವು ಹಿರಿಯರ ಅನುಭವದ ಗಾದೆ ಮಾತುಗಳು. ಅನ್ನೋದ್ರ ಮೇಲೆ ಇನ್ನೊಂದಿಲ್ಲ, ಗಾದೆ ಮಾತೀವಿ ಇವು, ಮತ್ತೇನು ಅಲ್ಲ. ಇವು ಎಲ್ಲ ಮನಸ್ಸಿನ ಸಮಾಧಾನ. ನಿಮಗೆ ಆ ಅನುಭವಕ್ಕೆ ಹಚ್ಚಿ ಹೇಳಬೇಕಾದ್ರೆ ಆ ಹತ್ತು ಕರ್ಮೇಂದ್ರಗಳು, ಹತ್ತು ದಶೇಂದ್ರಗಳು, ಬುದ್ಧಿ ಅನ್ನಂಥದ್ದು ಒಂದು, ಹನ್ನೊಂದು ಅದು ಹನ್ನೊಂದು ಹಾದು ಅಂದ್ರೆ ನಿನ್ನ ಒಳಗಿರುವಂತ ಆತ್ಮ ಅಮರದನವ. ಅವನಿಗೆ ಸಾವಿಲ್ಲ, ಹೊಟ್ಟಿಲ್ಲ, ಹೊಟ್ಟಿಲ್ಲ, ಅವ ಕೈಮಾದನ. ಹನ್ನೊಂದು ಹೋಗ್ತಾವ, ಹನ್ನೊಂದು ಬರ್ತಾವ, ವಾಪು ಗಂಡಸ ಅವ ಯಾರು? ಪರಮಾತ್ಮ. ನಿನ್ನ ಒಳಗಿರುವಂತ ಆತ್ಮ ಅದು ಸತ್ತಿಲ್ಲ, ಅದು ಹೊಟ್ಟಿಲ್ಲ, ಹೊಟ್ಟಿಲ್ಲ. ಇವು ಕರ್ಮೇಂದ್ರಗಳು ಇದು ಹಾಳಾಗ್ಯವ, ಜ್ಞಾನೇಂದ್ರಗಳು ಇದು ಹಾಳಾಗ್ಯವ, ಬುದ್ಧಿ ಅನ್ನೋದು ಹಾಳಾಗ್ತದ. ಆದ್ರೆ ನಿನ್ನ ಒಳಗಿರುವಂತ ಆತ್ಮ ದೇವರು ಏನದಲ್ಲ ಅವ ಹಾಳಾಗುದಿಲ್ಲ. ಹನ್ನೊಂದ್ರ ಮೇಲೆ ಇನ್ನೊಂದು, ಇದು ಶಾಸ್ತ್ರ ಸಮ್ಮತ ಮಾತ. ನಿಮ್ಮ ಉತ್ತರಕ್ಕೆ ಹೌದಂದ್ರೆ ಇಲ್ಲಂದ್ರೆ ಬೇಡ್ರಿ. ನಮ್ದೇನು ಅಭ್ಯಂತರ ತಕರಾರ ತಕರಾರ ಮಾಡುದಿಲ್ಲ. ಅದಕ್ಕೆ ಈಗ ನಾವೇನು ನಿಮಗೆ ಕೇಳುದಿಲ್ಲ, ನೀವು ಕೇಳ್ಕೋತೀವಿ ನಮಗೆ ಅಂತ ಹೇಳಿ ಇನ್ನು ಮುಂದೆ ಖ್ಯಾಲಿ ಹಾಡಿ ಅವ್ರಿಗೆ ಪಡಿಕೊಟ್ಟು ಕೊಡ್ಬೇಕು.